ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ವಂದನೆಗಳು. ಶಾಲೋ, ನಿಮಗೆ ಸಮಾಧಾನವಾಗಲಿ. ಈ ದಿನ ದೇವರ ವಾಕ್ಯದ ಜ್ಞಾನಕ್ಕಾಗಿರುವಂಥ ವಿಷಯ, ಉತ್ತರ ಕೊಡುವ ದೇವರು. ಅದಕ್ಕೆ ಆಧಾರವಾಗಿ ಯೆಶಾಯನು ಬರೆದ ಪ್ರವಾದನೆ ಗ್ರಂಥ 65:24 ವಚನ, ಅವರು ಬೇಡುವುದರೊಳಗೆ ಸದುತ್ತರವನ್ನು ದಯಪಾಲಿಸುವೆನು, ಅವರು ಹೇಳುತ್ತಿರುವಾಗಲೇ ಕೇಳುವೆನು. ನೋಡ್ರಿ, ಈಗ ಓದಿದ ವಾಕ್ಯ ಭಾಗದಲ್ಲಿ ಒಂದು ಅದ್ಭುತವಾದಂಥ ವಾಗ್ದಾನವನ್ನು ದೇವರು ಕೊಡ್ತಾ ಇದ್ದಾರೆ. ಬೇಡುವುದರ ಒಳಗಾಗಿ ಸದುತ್ತರವನ್ನು ದಯಪಾಲಿಸ್ತಾರಂತೆ. ನಾವು ಹೇಳುವಾಗಲೇ ಆಮೇನ್ ಎಂಬುದಾಗಿ ಉತ್ತರಿಸುವಂಥ ದೇವರು. ಕೀರ್ತನೆ 91:15 ನೋಡ್ತೇವೆ, ಅವನು ನನಗೆ ಮೊರೆ ಇಡುವಾಗ ಸದುತ್ತರವನ್ನು ದಯಪಾಲಿಸುವೆನು. ನಾವು ಪ್ರೇಯರ್ ಮಾಡುವಾಗ ದೇವರು ನಮ್ಮ ಪ್ರೇಯರ್ಗೆ ಉತ್ತರ ಕೊಡ್ತಾರಂತೆ. ಯೆರೆಮೀಯ 33:3 ವಾಕ್ಯ ಹೇಳ್ತದೆ, ನನ್ನನ್ನು ಕೇಳಿಕೋ, ನಾನು ನಿನಗೆ ಸದುತ್ತರವನ್ನು ದಯಪಾಲಿಸಿ ನಿನಗೆ ತಿಳಿಯದ ಮಹತ್ತಾದ ಗುಡಾರ್ಥಗಳನ್ನು ಗೋಚರ ಪಡಿಸುವೆನು. ಮತ್ತಾಯ 7:7 ಹೇಳ್ತದೆ, ಬೇಡಿಕೊಳ್ಳಿರಿ ನಿಮಗೆ ದೊರೆಯುವುದು. ಹಾಗಾದರೆ ದೇವರು ನಮ್ಮ ಪ್ರಾರ್ಥನೆಗೆ ಉತ್ತರ ಕೊಡ್ತಾರೆ. ನಾವೇನು ಮಾಡಬೇಕ್ರಿ? ಪ್ರೇಯರ್ ಮಾಡಬೇಕು, ಬೇಡಿಕೊಳ್ಳಬೇಕು, ಓ ಸ್ತೋತ್ರ, ದೇವರನ್ನ ಹುಡುಕಬೇಕು. ಇವತ್ತು ಅನೇಕ ಪ್ರಾರ್ಥನೆಗಳಿಗೆ ಉತ್ತರ ಇಲ್ಲ. ಯಾಕೆ ಅಂತ ಹೇಳಿದ್ರೆ ನಾವು ಬೇಡಿಕೊಳ್ತಾನೆ ಇಲ್ಲ, ನಾವು ಪ್ರೇಯರ್ ಮಾಡ್ತಾನೇ ಇಲ್ಲ. ಆದರೆ ದೇವರು ಹೇಳ್ತಾ ಇದ್ದಾರೆ, ಮಗನೇ, ಮಗಳೇ, ಓ ಸ್ತೋತ್ರ, ನನ್ನ ನಾಮದಲ್ಲಿ ಇದುವರೆಗೂ ನೀನು ಏನನ್ನೂ ಕೇಳಿಕೊಂಡಿಲ್ಲ, ಕೇಳಿಕೋ, ನಾನು ನಿನಗೆ ಸದುತ್ತರವನ್ನು ದಯಪಾಲಿಸುವೆನು. ಓ ಸ್ತೋತ್ರ, ನಾವು ಬೇಡುವಾಗ, ನಾವು ಕೇಳುವಾಗ ದೇವರು ನಮ್ಮ ಪ್ರಾರ್ಥನೆಗಳಿಗೆ ಉತ್ತರ ಕೊಡುತ್ತಾರೆ. ಯಾಕೋಬನ ಗ್ರಂಥ 5:16 ನಾವು ನೋಡ್ತೇವೆ, ನೀತಿವಂತನ ಅತ್ಯಾಸಕ್ತಿಯುಳ್ಳ ವಿಜ್ಞಾಪನೆ ಬಹುಬಲವಾಗಿದೆ ಅಂತೆ. ಹಾಗಾದರೆ ನಮ್ಮ ದೇವರು ಪ್ರಾರ್ಥನೆಗೆ ಉತ್ತರ ಕೊಡುವ ದೇವರು. ನಮ್ಮ ದೇವರಿಗೆ ಇನ್ನೊಂದು ಹೆಸರಿದೆ, ಏನು ಗೊತ್ತಾ? ಪ್ರಾರ್ಥನೆಗೆ ಉತ್ತರ ಕೊಡುವಂಥ ದೇವರು. ಒಂದು ನಡೆದಂಥ ಒಂದು ಅದ್ಭುತ ಸಾಕ್ಷಿಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತೇನೆ. ಒಂದು ಸಾರಿ ಸುಪ್ರಸಿದ್ಧ ದೈವಸೇವಕರಾದ C.H. ಸ್ಪರ್ಜನ್ರವರು ಒಂದು ಮೆಸೇಜನ್ನು, ಒಂದು ಸಂದೇಶವನ್ನು ತಯಾರಿಸಬೇಕಾಗಿತ್ತು. ಬೆಳಗ್ಗೆಯಿಂದ ಕೂತಿದ್ದಾರೆ, ಶ್ರಮಪಟ್ಟರು, ತೀವ್ರವಾಗಿ ಪ್ರಾರ್ಥಿಸಿದರು, ಮುಖ್ಯ ವಿಷಯಗಳನ್ನು ಸಂಗ್ರಹಿಸಿದರು, ಸತ್ಯವೇದದ ವಚನಗಳನ್ನು ಗುರುತಿಸಿಕೊಂಡರು. ಆದರೂ ಆ ಕೊನೆಯಲ್ಲಿ ನೋಡುವಾಗ ಒಂದು ಪೂರ್ಣವಾದ ಸಂದೇಶ ಅವರ ಹೃದಯದಲ್ಲಿ ಮೂಡಿ ಬರಲೇ ಇಲ್ಲ. ರಾತ್ರಿ ಬಹು ಹೊತ್ತಿನವರೆಗೂ ಅವಳು ಬಹಳ ಪರಿತಪಿಸ್ತಾ ಇದ್ದರು. ಅದನ್ನು ನೋಡಿದಂಥ ಅವರ ಹೆಂಡತಿ ಹೇಳಿದರು, ಯಾಕ್ರಿ ಹೀಗೆ ಕಷ್ಟಪಡ್ತಾ ಇದ್ದೀರಾ, ನಾವು ಬನ್ನಿರಿ, ಪ್ರೇಯರ್ ಮಾಡೋಣ, ಮಲಗೋಣ, ದೇವರು ನಮಗೆ ಸಹಾಯ ಮಾಡ್ತಾನೆ. ಇಬ್ಬರು ಸೇರಿಕೊಂಡು ಪ್ರೇಯರ್ ಮಾಡಿ ಮಲಗಿದರು. ಮಲಗಿದ ಮೇಲೆ ಕೆಲವರು ಮಲಗಿದ ಮೇಲೆ ಗೊರಕೆ ಹೊಡಿತಾರಲ್ವಾ, ಈ C.H. ಸ್ಪರ್ಜನ್ ಅವರು ಗೊರಕೆ ಹೊಡಲಿಲ್ಲ. ಮಲಗಿದಾಗ ಏನೇನೋ ಅವರು ಕನವರಿಸ್ತಾ ಇದ್ರು, ಏನೇನೋ ಮಾತನಾಡ್ತಾ ಇದ್ರು. ಅವರು ಮಾತನಾಡುವಾಗ ಅವರು ಹೆಂಡತಿ ಅದನ್ನೆಲ್ಲ ಬರ್ಕೊಂಡು ತೋರಿಸಿದ್ರು. ಏನ್ರಿ, ನೀವು ನಿದ್ರೆ ಮಾಡಿದರೆ ನನಗೆ ನಿದ್ರೆ ಮಾಡಲಿಕ್ಕೆ ಬಿಡಲಿಲ್ಲ, ನೋಡ್ರಿ ನೀವು ರಾತ್ರಿ ಏನೆಲ್ಲ ಹಾಕಿ, ನೀವು ಪ್ರಸಂಗ ಪೀಠದ ಮುಂದೆ ಹೋಗಿ ಪ್ರಸಂಗ ಮಾಡಿರಿ ಅಂತ ಹೇಳಿದ್ರೆ ನಿದ್ರೆಯಲ್ಲಿಯೂ ಪ್ರಸಂಗ ಮಾಡ್ತೀರಾ ಅಂಥೇಳಿ ತೋರಿಸಿದರು. ಅವರು ಅದನ್ನು ನೋಡಿದಾಗ ಒಂದು ಅದ್ಭುತ ಸಂದೇಶ ಆಲ್ರೆಡಿ ಬಂದುಬಿಟ್ಟಿತ್ರಿ, ಅದ್ಭುತವಾದ ಸಂದೇಶ ಪ್ರಿಪೇರ್ ಆಗಿತ್ತು. ಅದನ್ನೇ ತೆಗೆದುಕೊಂಡು ಒಂದು ದಿವಸವೆಲ್ಲ ತಯಾರಿಸಲಾಗದ, ಮುಗಿಸಲಾಗದ ಪ್ರಸಂಗ ಅವರು ಪ್ರೇಯರ್ ಮಾಡಿ, ಒಂದು ಚಿಕ್ಕ ಪ್ರೇಯರ್ ಮಾಡಿ ಮಲಗಿದಾಗ ಅವರ ಕನಸಿನಲ್ಲಿ ದೇವರು ಪ್ರಕಟಿಸಿದನು. ನೋಡ್ರಿ ಎಷ್ಟು ಅದ್ಭುತವಲ್ವ. ಅದಕ್ಕೆ ನಾನು ಹೇಳಿದೆ, ನಮ್ಮ ದೇವರು ಪ್ರಾರ್ಥನೆಗಳಿಗೆ ಉತ್ತರ ಕೊಡುವಂಥ ದೇವರಾಗಿದ್ದಾರೆ. ಅದು ಮಾತ್ರವಲ್ಲ, ನಾವು ಬೈಬಲಲ್ಲಿ ಕೂಡ ನಾವು ನೋಡುವಾಗ ನೆಬುಕದ್ನೆಜರನಿಗೆ ಒಂದು ಕನಸು ಬಿತ್ತರೆ, ಆ ಕನಸಿನ ಅರ್ಥವನ್ನು ಹೇಳಬೇಕೆಂಬಂಥ ರಾಜಾಜ್ಞೆ ಅವರೆಲ್ಲ ಏನು ಮಾಡಿದ್ರು ಗೊತ್ತಾ? ಪ್ರೇಯರ್ ಮಾಡಿದರು. ಪ್ರೇಯರ್ ಮಾಡಿದಾಗ ದೇವರು ಆ ಕನಸನ್ನು ತೋರಿಸಿ ಆ ಕನಸಿನ ಅರ್ಥವನ್ನು ತಿಳಿಯಪಡಿಸಿದರು. ಪ್ರೀತಿಯುಳ್ಳ ದೇವಜನರೇ, ನಮ್ಮ ದೇವರು ಪ್ರಾರ್ಥನೆಗಳಿಗೆ ಉತ್ತರ ಕೊಡುವ ದೇವರು. ನೀವು ಸೋತು ಹೋಗಬಾರ್ದ್ರಿ, ಬೇಸರಗೊಳ್ಬಾರ್ದ್ರಿ, ಅಯ್ಯೋ ಪಾಸ್ಟರ್ ಈ ವಿಷಯಕ್ಕಾಗಿ ಪ್ರೇಯರ್ ಮಾಡ್ತಾ ಇದ್ದೀವಿ ಇನ್ನೂ ನಡೀತಾ ಇಲ್ಲ, ನೋ, ನೀವು ಪ್ರೇಯರ್ ಮಾಡ್ತಲೇ ಇರ್ರಿ, ನಿಮ್ಮ ಪ್ರಾರ್ಥನೆಗಳು ನಿಶ್ಚಯವಾಗಿ ಉತ್ತರಿಸಲ್ಪಡ್ತದೆ. ಒಂದು ನಿಮಿಷ ನಮ್ಮ ಕಣ್ಗಳನ್ನು ಮುಚ್ಚೋಣ, ನಾವು ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ, ಪ್ರಾರ್ಥನೆಗೆ ಉತ್ತರ ಕೊಡುವ ದೇವರು ನೀವು, ಅದ್ಭುತ ಮಾಡುವ ದೇವರು ನೀವು. ಕರ್ತನೇ, ನಮ್ಮ ಜೀವಿತವನ್ನು ಸಮರ್ಪಿಸ್ತೇವೆ, ನಮ್ಮ ಪ್ರಾರ್ಥನೆಗಳಿಗೆ ಉತ್ತರ ಕೊಡ್ರಿ. ನಾವು ಎಡಬಿಡದೆ ದೇವರೇ ನೀವು ಬಯಸುವ ದೇವ ಚಿತ್ತಾರನುಸಾರವಾದಂಥ ಪ್ರಾರ್ಥನೆಗೆ ಮಾಡಲಿಕ್ಕೆ ಕೃಪೆ ಕೊಡ್ರಿ, ಬಲಪಡಿಸ್ರಿ. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ನಮ್ಮ ಜೀವವುಳ್ಳ ತಂದೆಯೇ, ಆಮೆನ್.
ಪ್ರೈಸ್ ದ ಲಾರ್ಡ್. ಹಾಗಾದರೆ ಪ್ರಾರ್ಥನೆಗೆ ಉತ್ತರ ಕೊಡುವ ದೇವರ ಬಳಿ ನಾವು ಬರೋಣ. ನಮ್ಮ ಪ್ರಾರ್ಥನೆಯನ್ನು ದೇವರಿಗೆ ಸಲ್ಲಿಸೋಣ. ಕರ್ತನು ನಿಶ್ಚಯವಾಗಿ ನಿಮ್ಮ ಪ್ರಾರ್ಥನೆಗಳಿಗೆ ಉತ್ತರ ಕೊಡುತ್ತಾರೆ. ನಿಮಗಾಗಿ ನಿಮ್ಮ ಕುಟುಂಬಕ್ಕಾಗಿ ಪ್ರಾರ್ಥಿಸ್ತಾನೆ. ನಾನು ನಿಮ್ಮ ಪ್ರೀತಿಯ ಸೇವಕ ಪಾಸ್ಟರ್ ಪೌಲ್ ಜಾಯ್. ಗಾಡ್ ಬ್ಲೆಸ್ ಯು ಆಲ್.